ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಪ್ರಾಥಮಿಕ ಹಂತದ ಏಕಾಗ್ರತೆಯ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ಇವತ್ತು ಏಕಾಗ್ರತೆ ಬೇರೆ ಬೇರೆ ವಿಷಯ ವಸ್ತುಗಳ ಮೇಲೆ ಯಾವ ರೀತಿ ಮಾಡೋದು ಮತ್ತು ಅದರಿಂದ ಪ್ರಯೋಜನ ಏನು ತಿಳ್ಕೊಳ್ಳೋಣ. ಮತ್ತು ಮುಂದುವರೆದು ಇವತ್ತಿನ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನೀವು ಏಕಾಗ್ರತೆಯ ಬಗ್ಗೆ ಒಂದು ಪ್ರಯೋಗ ಕೂಡ ಮಾಡೋಣ. ಏಕಾಗ್ರತೆ ತೆರೆದ ಕಣ್ಣಿಂದ ಮಾಡೋ ಹಂತ ತುಂಬ ಅಗತ್ಯ ಆಗಿರುತ್ತೆ. ಯಾಕೆಂದರೆ ತೆರೆದ ಕಣ್ಣಿಂದ ಜಾಸ್ತಿ ಸಮಯ ನೀವು ಏಕಾಗ್ರತೆಯನ್ನು ಮುಂದುವರಿಸಿದಾಗ ನಿಮಗೆ ಧ್ಯಾನ ಸುಲಭ ಆಗ್ತದೆ. ಈ ಮುಂದಿನ ಹಲವು ಸಂಚಿಕೆಗಳ ನಂತರ ನಾನು ಧ್ಯಾನಕ್ಕೆ ಬರ್ತೀನಿ. ಅಲ್ಲಿವರೆಗೂ ನೀವು ಇದನ್ನು ಅಭ್ಯಾಸ ಆಗ್ತಾ ಇರ್ತದೆ. ಹಾಗಾಗಿ ಈ ಇದ್ರ ಬಗ್ಗೆ ನಾನು ಸ್ವಲ್ಪ ಜಾಸ್ತಿನೇ ಸಮಯ ಕೊಡ್ತಾ ಇದ್ದೀನಿ. ನೋಡೋಣ ಈ ಇವತ್ತಿನ ಸಂಚಿಕೆಯಲ್ಲಿ ಮುಂದುವರೆದು ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಏಕಾಗ್ರತೆಯನ್ನು ನಿಮ್ಮ ಅಂತರಂಗ ಹೃದಯ ಚಕ್ರದ ಮೇಲೆ ಏಕಾಗ್ರತೆಯನ್ನು ಸಾಧಿಸೋದ್ರಿಂದ ಸಹಿತ ನಿಮ್ಮ ಆತ್ಮದ ಬೆಳಕನ್ನು ನೀವು ಕಾಣಬಹುದು. ಅದು ದುಃಖಕ್ಕೆ ದೂರವಾಗಿರ್ತದೆ, ಶಾಂತಿ ಮತ್ತು ಸಂತೋಷದ ನೆಲೆ ಆಗಿರ್ತದೆ, ಸೆಲೆ ಆಗಿರ್ತದೆ. ನಿಮ್ಮ ಏಕಾಗ್ರತೆ ಈಶ್ವರನ ಹೃದಯ ಚಕ್ರದ ಮೇಲೆ ಹರಿಸಿದಾಗ ಮತ್ತೆ ಅವನನ್ನು ಕುರಿತು ನೀವು ಧ್ಯಾನವನ್ನು ಮಾಡಿದಾಗ ಆತನ ಪ್ರಜ್ಞೆ ಮತ್ತು ಆತನ ಜ್ಞಾನ ನಿಮ್ಮ ಹೃದಯ ಮತ್ತು ನಿಮ್ಮ ಪ್ರಜ್ಞೆಗೆ ಹರಿದು ಬರಲಿಕ್ಕೆ ಸಹಾಯ ಆಗ್ತದೆ. ಅದಕ್ಕೆ ಆತನ ಹೃದಯ ಚಕ್ರದ ಮೇಲೆ ನಿಮ್ಮ ಏಕಾಗ್ರತೆ ತುಂಬ ಅಗತ್ಯವಾಗಿರ್ತದೆ. ಮುಂದುವರೆದು ಈಶ್ವರ ಈತ ಆದಿಯೋಗಿ, ಯೋಗಿಗಳಲ್ಲೇ ಅತ್ಯಂತ ಪ್ರಥಮ ಯೋಗಿ. ಈತನ ಮೂರ್ತಿ ಅಲ್ಲದೇ ಶಿವಲಿಂಗ, ಈತ ಶಿವಲಿಂಗ ಸ್ವರೂಪಿ ಆಗಿರೋದ್ರಿಂದ ಶಿವಲಿಂಗದ ಮಧ್ಯಭಾಗದಲ್ಲಿ ನೀವು ಗಮನವನ್ನು ಕೇಂದ್ರೀಕರಿಸಿ ಏಕಾಗ್ರತೆಯಿಂದ ಸಾಧನೆ ಮಾಡೋದ್ರಿಂದ ಸಹಿತ ಇದನ್ನು ನೀವು ಸಾಧಿಸ್ಕೋಬೋದು. ಯೋಗ ಜ್ಞಾನ ಮತ್ತು ಆತ್ಮಜ್ಞಾನವನ್ನು ನೀವು ಪಡೆದುಕೊಳ್ಬೋದು. ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಶಿವನ ಮೂರ್ತಿಗಿಂತ ಶಿವಲಿಂಗವೇ ತುಂಬ ಅನುಕೂಲ ಮತ್ತು ಪರಿಣಾಮಕಾರಿ ಮತ್ತು ಪ್ರಭಾವಿಯಾಗಿರ್ತದೆ. ಇದು ತುಂಬ ಯೋಗಿಗಳ ಒಂದು ಅಭಿಪ್ರಾಯ ಆಗಿರ್ತದೆ. ಹಾಗೆಯೇ ನೀವು ಯಾವ ದೇವರು ಮತ್ತು ಯಾವ ಗುರುಗಳು, ಸ್ವಾಮಿಗಳು ಇವರ ಹೃದಯ ಚಕ್ರದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಏಕಾಗ್ರತೆಯನ್ನು ಮಾಡೋದ್ರಿಂದ ಅವರವರ ಜ್ಞಾನಕ್ಕೆ, ಅವರವರ ಪ್ರಖ್ಯಾತಿಗೆ ತಕ್ಕ ಫಲಗಳು ನಿಮಗೆ ಲಭಿಸ್ತವೆ. ಉದಾಹರಣೆಗೆ ಈಶ್ವರ ಲಿಂಗ ಜ್ಞಾನ, ಆತ್ಮಜ್ಞಾನ ಮತ್ತು ಆಧ್ಯಾತ್ಮದ ಜ್ಞಾನದ ಗಣಿಯಾಗಿರ್ತಾನೆ ಈಶ್ವರ. ಅವೆಲ್ಲವೂ ನಿಮಗೆ ಲಭಿಸ್ತವೆ ಶಿವಲಿಂಗದ ಮೇಲೆ ನೀವು ಏಕಾಗ್ರತೆಯನ್ನು ಮಾಡಿದಾಗ. ಮುಂದುವರೆದು ದುರ್ಗೆಯ ಮೇಲೆ ನೀವು ಏಕಾಗ್ರತೆಯನ್ನು ಮಾಡಿದಾಗ ದುರ್ಗಾ ಶಕ್ತಿ, ಸಾಮರ್ಥ್ಯ ಮತ್ತು ಆಧ್ಯಾತ್ಮಿಕ ಜ್ಞಾನ, ಯೋಗ ಜ್ಞಾನ ಇವೆಲ್ಲವೂ ನಿಮಗೆ ಲಭಿಸುತ್ತೆ. ಹನುಮಂತ ದೇವರ ಮೇಲೆ ನೀವು ಏಕಾಗ್ರತೆಯನ್ನು ಮಾಡಿದಾಗ ಅವರ ಹೃದಯ ಚಕ್ರದ ಮೇಲೆ ನಿಮಗೆ ಅತ್ಯಂತ ಶೌರ್ಯ ಮತ್ತು ಸಾಮರ್ಥ್ಯದ ಅರಿವು ಆಗ್ತದೆ. ನಿಮ್ಮ ಹೃದಯದಲ್ಲಿ ಸಹಿತ ಆ ಕಂಪನ ಉಂಟಾಗ್ತದೆ. ಇದೆಲ್ಲ ಯೋಗ ಜ್ಞಾನ ಮತ್ತು ಆಧ್ಯಾತ್ಮಿಕ ಜ್ಞಾನಗಳ ಸಮೇತ ಈ ಕಂಪನಗಳು ಆ ದೇವರ ಖ್ಯಾತಿಯ ಕಂಪನಗಳು ನಿಮ್ಮ ಹೃದಯದಲ್ಲೂ ಕೂಡ ಕಂಪಿಸ್ತವೆ. ಶ್ರೀಕೃಷ್ಣ ಪರಮಾತ್ಮರ ಮೂರ್ತಿಯ ಮೇಲೆ ನೀವು ಏಕಾಗ್ರತೆಯನ್ನು ಸ್ಥಾಪಿಸಿದಾಗ
ಪ್ರೀತಿ ಮತ್ತು ಶಾಂತಿಯ ಮೂರ್ತಿಯಾದ ಶ್ರೀಕೃಷ್ಣನ ಗುಣಲಕ್ಷಣಗಳು ನಿಮ್ಮ ಹೃದಯ ಚಕ್ರದಲ್ಲಿ ಭಾಸವಾಗ್ತವೆ, ಕಂಪನ ಆಗ್ತವೆ. ಮತ್ತು ಅದರ ಜೊತೆ ಶ್ರೀಕೃಷ್ಣ ಭಗವಂತನ ಯೋಗ ವಿದ್ಯೆಗಳು ನಿಮಗೆ ಸುಲಭವಾಗಿ ಲಭಿಸ್ತವೆ. ಅಪರಿಮಿತವಾದ ಯೋಗ ಜ್ಞಾನ, ಅಪರಿಮಿತವಾದ ಆಧ್ಯಾತ್ಮಿಕ ಜ್ಞಾನ ಬೇಕಾದಾಗ ದತ್ತ ಮಹಾರಾಜ್ ಇವರ ಹೃದಯ ಕೇಂದ್ರದ ಮೇಲೆ ನೀವು ಏಕಾಗ್ರತೆಯನ್ನು ಸಾಧಿಸಿದಾಗ ಇವು ಎಲ್ಲವೂ ನಿಮಗೆ ಸುಲಭವಾಗಿ ಲಭಿಸ್ತವೆ. ವಿದ್ಯೆಗೋಸ್ಕರ ನಿಮ್ಮ ಒಲವು ಇದ್ದಲ್ಲಿ ಸರಸ್ವತಿ ತಾಯಿಯ ಹೃದಯ ಚಕ್ರದಲ್ಲಿ ನಿಮ್ಮ ಏಕಾಗ್ರತೆಯನ್ನು ಇರಿಸಿದಾಗ ಆ ತಾಯಿಯ ಕೃಪೆ ನಿಮಗಾಗ್ತದೆ. ಸಾಮಾನ್ಯವಾಗಿ ಇದನ್ನು ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಓದೋ ಮಕ್ಕಳಿದ್ದರೆ ಚಿಕ್ಕ ವಯಸ್ಸಿನಲ್ಲೇ ಈ ಅಭ್ಯಾಸವನ್ನು ನಿಮ್ಮ ಮನೆ ಮಕ್ಕಳಿಗೆ ಮಾಡಿಸ್ಬೋದು. ತಾಯಿಯ ಮೇಲೆ ಏಕಾಗ್ರತೆಯನ್ನು ಸಾಧಿಸೋದ್ರಿಂದ ಸರಸ್ವತಿ ವಿದ್ಯೆಯನ್ನು ಮಕ್ಕಳಿಗೆ ಅಥವಾ ಯಾರಿಗೆ ಬೇಕೋ ಅವರಿಗೆ ಆಕೆ ಕರುಣಿಸ್ತಾಳೆ. ಆ ಶಕ್ತಿಯನ್ನು ನಿಮ್ಮ ಹೃದಯ ಕಂಪನದಲ್ಲಿ ನೀವು ಅನುಭವಿಸ್ಬೋದು. ಇದಕ್ಕೆ ಸಾಕಷ್ಟು ಏಕಾಗ್ರತೆ ಬೇಕಾಗ್ತದೆ. ಸಂಪತ್ತಿನ ಆಶೆ ಇರುವ, ಸಂಪತ್ತಿನ ಕೋರಿಕೆ ಇರುವ ಯೋಗಿ ತಾನು ಲಕ್ಷ್ಮೀದೇವಿಯ ಮೂರ್ತಿಯ ಮೇಲೆ ಹೃದಯ ಚಕ್ರವನ್ನು ಇರಿಸಿ ಏಕಾಗ್ರತೆಯನ್ನು ಮುಂದುವರಿಸಿದಾಗ ಆ ತಾಯಿ ಕೃಪೆ, ಲಕ್ಷ್ಮೀ ತಾಯಿಯ ಕೃಪೆ ಆ ಯೋಗಿಯ ಹೃದಯದಲ್ಲಿ ಆಗ್ತದೆ, ಕಂಪನ ಉಂಟಾಗ್ತದೆ. ಮತ್ತು ಆ ತಾಯಿಯ ಕೃಪೆ ಸಾಮಾನ್ಯವಾಗಿ ನಿಷ್ಕಳಂಕ ಮತ್ತು ಅವಿರತ ಶ್ರಮದ ಏಕಾಗ್ರತೆಯಿಂದ ಸಾಧ್ಯ ಆಗ್ತದೆ. ಅಪರಿಮಿತವಾದ ಆಧ್ಯಾತ್ಮಿಕ ಜ್ಞಾನ, ಅಪರಿಮಿತವಾದ ಯೋಗ ಜ್ಞಾನ ಬೇಕಾದವರಿಗೆ ಕಾಳಿ ದೇವಿಯ ಮೂರ್ತಿಯ ಮೇಲೆ ಏಕಾಗ್ರತೆಯನ್ನು ಸಾಧಿಸಿದಾಗ ಆ ತಾಯಿಯ ಕೃಪೆಯಾಗಿ ಆಕೆ ಅತ್ಯಂತ ಯಥೇಚ್ಛವಾದ ಆಧ್ಯಾತ್ಮಿಕ ಜ್ಞಾನ, ಯೋಗ ಜ್ಞಾನವನ್ನು ಕರುಣಿಸ್ತಾಳೆ. ಆ ಕಂಪನವನ್ನು ನೀವು ನಿಮ್ಮ ಹೃದಯ ಚಕ್ರದಲ್ಲೇ ಅನುಭವಿಸ್ಬೋದು. ಅಪರಿಮಿತವಾದ ಯೋಗ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಮತ್ತು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಸಾಯಿಬಾಬಾ ಅವರ ಹೃದಯ ಚಕ್ರದ ಮೇಲೆ ನೀವು ಏಕಾಗ್ರತೆಯನ್ನು ಸಾಧಿಸಿದಾಗ ಅವರ ಆಶೀರ್ವಾದ ನಿಮ್ಮ ಹೃದಯದಲ್ಲಿ ಕಂಪನ ಆಗ್ತದೆ ಮತ್ತು ಅವರ ಕೃಪೆ ನಿಮ್ಮ ಮೇಲೆ ಆಗ್ತದೆ. ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿ ಹೊಂದಿ ಪ್ರಪಂಚದಲ್ಲಿ ಕ್ರಿಯಾಯೋಗದ ಮೂಲಕ ಹೆಸರುವಾಸಿಯಾಗಿರುವಂಥ ಕ್ರಿಯಾಯೋಗ ಬಾಬಾಜಿ ಅವರ ಹೃದಯ ಚಕ್ರದ ಮೇಲೆ ನಿಮ್ಮ ಸಾಧನೆಯನ್ನು, ಏಕಾಗ್ರತೆಯನ್ನು ಮುಂದುವರಿಸಿದಾಗ ನಿಮಗೆ ಅಪರಿಮಿತವಾದ ಆಧ್ಯಾತ್ಮಿಕ ಜ್ಞಾನ, ಯೋಗ ಜ್ಞಾನ ಮತ್ತು ಕ್ರಿಯಾಯೋಗದ ತಂತ್ರಗಳು, ಕ್ರಿಯಾಯೋಗದ ವಿದ್ಯೆ ಜ್ಞಾನಗಳು ನಿಮ್ಮ ಹೃದಯ ಚಕ್ರದಲ್ಲಿ ನಿಮಗೆ ಕಂಪನ ಆಗ್ತದೆ. ಆ ಜ್ಞಾನ ನಿಮಗೆ ದೊರೆಯುತ್ತೆ. ಆದರೆ ಅಖಂಡ ಏಕಾಗ್ರತೆ ತುಂಬ ಮುಖ್ಯ ಆಗುತ್ತೆ. ಭಕ್ತಿಯೋಗದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಹೊಂದಿರುವಂಥ ರಾಮಕೃಷ್ಣ ಪರಮಹಂಸರು, ಇವರು ಯೋಗಿ ಮತ್ತು ಸ್ವಾಮಿ. ಇವರ ಹೃದಯ ಚಕ್ರದ ಮೇಲೆ ನಿಮ್ಮ ಏಕಾಗ್ರತೆಯನ್ನು ಸಾಧಿಸಿದಾಗ ಅವರಲ್ಲಿರುವಂಥ ಅಪರಿಮಿತವಾದ ಆಧ್ಯಾತ್ಮಿಕ ಜ್ಞಾನ, ಯೋಗ ಜ್ಞಾನ ಮತ್ತು ಭಕ್ತಿಯೋಗದ ಹಲವು ಸೂಕ್ಷ್ಮಗಳು ನಿಮ್ಮ ಹೃದಯದಲ್ಲಿ ಕಂಪನ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಮುಂದುವರೆದು ನಿತ್ಯಾನಂದ ಸ್ವಾಮಿಗಳು, ಇವರು ಶಕ್ತಿಪಾತ ಯೋಗದ ಪ್ರಮುಖ ಗುರುಗಳು. ಇವರ ಹೃದಯ ಚಕ್ರದ ಮೇಲೆ ನೀವು ಏಕಾಗ್ರತೆಯನ್ನು ಸಾಧಿಸಿದಾಗ ಇವರ ಆಶೀರ್ವಾದದಿಂದ, ಇವರ ದೃಷ್ಟಿ ಮಾತ್ರದಿಂದನೇ ನಿಮಗೆ ಶಕ್ತಿಪಾತ ಯೋಗದ ಅನುಭವ ಆಗ್ತದೆ. ಶಕ್ತಿಪಾತ
ದೀಕ್ಷೆ ನಿಮಗೆ ದೊರೆಯುತ್ತೆ, ನಿಮ್ಮ ಹೃದಯದಲ್ಲಿ ಕಂಪನ ಆಗುತ್ತೆ, ತನ್ಮೂಲಕ ಶಕ್ತಿಪಾತದ ಮೂಲಕ ನಿಮಗೆ ಅಪರಿಮಿತವಾದ ಯೋಗ ಜ್ಞಾನ ಮತ್ತು ಆಧ್ಯಾತ್ಮಿಕ ಜ್ಞಾನ ನಿಮಗೆ ದೊರೆಯುತ್ತೆ. ರಮಣ ಮಹರ್ಷಿಗಳು, ಇವರು ಒಬ್ಬ ಅತ್ಯದ್ಭುತ ಯೋಗಿ ಮತ್ತು ಆಧ್ಯಾತ್ಮಿಕ ಗುರು. ಇವರು ತಮ್ಮ ವಿಶಿಷ್ಟವಾದ ಒಂದು ಪ್ರಯೋಗದಿಂದನೇ ತುಂಬ ಪ್ರಖ್ಯಾತಿಯನ್ನು ಹೊಂದಿರುವಂಥವರು. ಇವರು ನಾನು ಯಾರು ಎಂಬ ಕೇವಲ ಒಂದು ತಂತ್ರದಿಂದ ಆತ್ಮಜ್ಞಾನವನ್ನು ಪಡೆದುಕೊಳ್ಳೋ ವಿಧಾನವನ್ನು ಇವರು ಕಂಡುಹಿಡಿದರು. ಸತತವಾಗಿ ನೀವು ಧ್ಯಾನಕ್ಕೆ ಕೂತಾಗ ನಾನು ಯಾರು, ನಾನು ಯಾರು ಅಂತ ಪ್ರಶ್ನೆಗಳನ್ನು ನೀವು ಕೇಳ್ಕೊಳ್ತಾ ಹೋದಾಗ ಒಂದು ಸಮಯದಲ್ಲಿ ನಿಮಗೆ ಉತ್ತರ ಸಿಗುತ್ತೆ, ನೀವು ಆತ್ಮ ಅಂತ. ಆ ಒಂದು ಅಪರಿಮಿತವಾದ ಅತ್ಯದ್ಭುತ ವಿದ್ಯೆಯನ್ನು ಜಗತ್ತಿಗೆ ಕಲಿಸಿಕೊಟ್ಟ ಪ್ರಥಮ ಮತ್ತು ಅತ್ಯದ್ಭುತ ಯೋಗಿ ರಮಣ ಮಹರ್ಷಿಗಳು. ಇವರ ಹೃದಯ ಚಕ್ರದ ಮೇಲೆ ನೀವು ಏಕಾಗ್ರತೆಯನ್ನು ಸಾಧಿಸಿದ್ರೆ ಅವರ ಜ್ಞಾನಗಳು ನಿಮ್ಮ ಹೃದಯದಲ್ಲಿ ಕಂಪಿಸ್ತವೆ. ಮುಂದುವರೆದು ಲಾಹಿರಿ ಮಹಾಶಯ, ಇವರು ಕ್ರಿಯಾಯೋಗಿ ಮತ್ತು ಅತ್ಯದ್ಭುತ ಯೋಗ ಸಾಧಕರು. ಇವರು ಬಾಬಾಜಿಯವರ ಶಿಷ್ಯರು. ಇವರ ಹೃದಯ ಚಕ್ರದ ಮೇಲೆ ನಿಮ್ಮ ಏಕಾಗ್ರತೆಯನ್ನು ಮಾಡಿದಾಗ ಇವರ ಯೋಗ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಮತ್ತು ಕ್ರಿಯಾಯೋಗದ ತಂತ್ರಗಳು ನಿಮ್ಮ ಹೃದಯದಲ್ಲಿ ಕಂಪಿಸ್ತವೆ ಮತ್ತು ನಿಮ್ಮ ಯೋಗ ಸಾಧನೆಗೆ ಫಲವನ್ನು ಕೊಡ್ತವೆ. ಯುಕ್ತೇಶ್ವರ ಗಿರಿ, ಇವರು ಲಾಹಿರಿ ಮಹಾಶಯ ಮತ್ತು ಬಾಬಾಜಿಯವರ ಶಿಷ್ಯರಾಗಿರ್ತಾರೆ, ಕ್ರಿಯಾಯೋಗಿಗಳಾಗಿರ್ತಾರೆ. ಇವರ ಹೃದಯದಲ್ಲಿ ನೀವು ಏಕಾಗ್ರತೆಯನ್ನು ಸಾಧಿಸಿದಾಗ ಇವರಿಂದ ನಿಮಗೆ ಕ್ರಿಯಾಯೋಗ, ಯೋಗ ಮತ್ತು ಆಧ್ಯಾತ್ಮದ ಹಲವು ವಿಷಯಗಳು ನಿಮ್ಮ ಹೃದಯದಲ್ಲಿ ಕಂಪನ ಉಂಟು ಮಾಡ್ತವೆ. ಇವರು ತುಂಬ ಸರಳ ಮತ್ತು ಸೂಕ್ಷ್ಮ ಹೃದಯ, ಅತ್ಯಂತ ಕರುಣಾಮಯಿ. ಇವರು ಯೋಗಿಯಾದರೂ ತಾಯಿಯ ಹೃದಯವನ್ನು ಹೊಂದಿರುವಂಥ ಶ್ರೇಷ್ಠ ಸ್ವಾಮಿಗಳು. ಇವರ ಈ ಸದ್ಗುಣಗಳು ಸಹಿತ ನಿತ್ಯ ಮತ್ತು ಸತತ ಏಕಾಗ್ರತೆಯಿಂದ ಇವುಗಳು ನಿಮಗೆ ಒಲಿದು ಬರೋ ಸಾಧ್ಯತೆಗಳಿರ್ತವೆ. ಅವು ನಿಮ್ಮ ಹೃದಯದಲ್ಲಿ ಕಂಪನಗಳನ್ನು ಉಂಟು ಮಾಡ್ಬೋದು. ಇದೆಲ್ಲ ಸತತ ಏಕಾಗ್ರತೆಯಿಂದ ಮಾತ್ರ ಸಾಧ್ಯ. ಹಠಯೋಗದ ಕೊನೆಯ ಭಂಗಿ ಶವಾಸನ ಅಂತ ಇರುತ್ತೆ. ಅದರಲ್ಲಿ ನೀವು ನಿಮ್ಮ ಏಕಾಗ್ರತೆಯನ್ನು ಉಸಿರಾಟದ ಮೇಲೆ, ಒಳಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರಿನ ಮೇಲೆ ಕೇಂದ್ರೀಕರಿಸಿದಾಗ ಸ್ವಲ್ಪ ಸಮಯದ ನಂತರ ನಿಮ್ಮ ಉಸಿರು ಒಂದು ಲಯವನ್ನು ತೆಗೆದುಕೊಳ್ಳುತ್ತದೆ. ಅದು ತುಂಬ ಸುಖಮಯವಾಗಿರುತ್ತೆ. ಇದಕ್ಕೆ ರಿಲ್ಯಾಕ್ಸ್ ಟೆಕ್ನಿಕ್ ಅಂತ ಕೂಡ ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ನಿಮ್ಮ ಹೃದಯ ಹಗುರ ಅನಿಸುತ್ತೆ, ಆರಾಮ ಅನಿಸುತ್ತೆ ಮತ್ತು ಉಸಿರಾಟ ತುಂಬ ನಿಧಾನವಾಗಿ ನಡೀತಾ ಇರುತ್ತೆ. ಇದು ರಿಲ್ಯಾಕ್ಸ್ ಟೆಕ್ನಿಕ್ ಮತ್ತು ಶವಾಸನದಲ್ಲಿ ನಿಮಗೆ ಸಿಗುತ್ತೆ. ಆ ಸಮಯದಲ್ಲಿ ನೀವು ನಿಮ್ಮ ಮನದ ಅಥವಾ ಕನಸಿನ ಅನುಭವದ ಮೇಲೆ ನೀವು ಏಕಾಗ್ರತೆಯನ್ನು ಮೂಡಿಸಿದ್ರೆ ಅದರ ಜ್ಞಾನ ಕೂಡ ನಿಮಗೆ ಲಭಿಸುತ್ತೆ. ಅದರ ತರಂಗಗಳ ಅರ್ಥ ಕೂಡ ನಿಮಗೆ ತಿಳಿಯುತ್ತೆ. ಯಾಕೆಂದರೆ ಕನಸಾಗಲಿ ಯೋಚನೆ ಆಗಲಿ ಪ್ರತಿಯೊಂದಕ್ಕೂ ಒಂದು ತರಂಗ ಅಂತ ಇರುತ್ತೆ, ವೇವ್ ಲೆಂತ್, ಫ್ರೀಕ್ವೆನ್ಸಿ ಈ ಥರ ಎಲ್ಲ ಇರುತ್ತೆ. ನೀವು ಯಾವುದ್ರ ಮೇಲೆ ಗಮನ ಹರಿಸ್ತೀರೋ ಅದರ ಸತ್ಯ ಅಥವಾ ಸತ್ಯತೆ ನಿಮಗೆ ತಿಳಿದು ಬರುತ್ತೆ. ಮುಂದುವರೆದು ಯೋಗಿ ತಾನು ಯಾವುದೇ ಒಂದು ವಸ್ತುವಿನ ಮೇಲೆ, ಅದು ಅಣುವಿಂದ ಹಿಡಿದು ಎಷ್ಟೇ ಗಾತ್ರದ ವಸ್ತುವಿನ ಮೇಲೆ ನೀವು ಗಮನವನ್ನು ಕೇಂದ್ರೀಕರಿಸಿದಾಗ, ಏಕಾಗ್ರತೆಯನ್ನು ಮುಂದುವರಿಸಿದಾಗ ಆ ವಸ್ತುವಿನ ಜ್ಞಾನ ನಿಮಗೆ ಬರ್ತದೆ. ನಿಮ್ಮ ಹೃದಯದಲ್ಲಿ ಆ ವಸ್ತುವಿನ ಜ್ಞಾನ ನಿಮಗೆ ಕಂಪನ ಉಂಟು. ಇದಿಷ್ಟು ಏಕಾಗ್ರತೆಯ ಫಲಗಳು.
ಇವತ್ತಿನ ಸಂಚಿಕೆಯಲ್ಲಿ ಏನು ತಿಳ್ಕೊಂಡಿವೆ ಅನ್ನೋದನ್ನು ನೋಡೋಣ. ಏಕಾಗ್ರತೆಯನ್ನು ವಿವಿಧ ವಸ್ತು ವಿಷಯಗಳ ಮೇಲೆ, ದೇವರ ಮೂರ್ತಿಗಳ ಮೇಲೆ ಮತ್ತು ಹಲವಾರು ಗುರುಗಳ ಮೇಲೆ ಯಾವ ರೀತಿ ಮಾಡಬೇಕು ಮತ್ತು ಅದರಿಂದ ಪ್ರಯೋಜನ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಮುಂದುವರೆದು ಏಕಾಗ್ರತೆಯ ಪ್ರಯೋಗವನ್ನು ಸ್ವಲ್ಪ ನಾವು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹಲವು ವಿಷಯಗಳೊಂದಿಗೆ ಮಾತಾಡೋಣ. ಅಲ್ಲಿವರೆಗೂ ಶುಭಮಸ್ತು.